ಮತ್ತೆ ಖುಷಿ ಆಗಲ್ವಾ? ಹಾ, ಇದು ರಾಮಾಚಾರಿ ಮಾಡಿದ ಪ್ರಾಜೆಕ್ಟು, ನನಗೆ ಕೊಟ್ಟಿದ್ದಾನೆ ಪ್ರಾಜೆಕ್ಟು, ನನಗೆ ಕೊಟ್ಟಿದ್ದಾನೆ ಅಲ್ಲ, ನನಗೆ ಮ್ಯಾನೇಜ್ ಮಾಡುವಂತ ಕೊಟ್ಟಿದ್ದಾನೆ, ಕೊಟ್ಟಿರೋದು ಇದನ್ನ ಯಾರು ಕೊಟ್ಟಿರ್ತಾರೆ? ಅಷ್ಟೇ ಅಮ್ಮ, ಬಿಡಿ ಸ್ವಲ್ಪ ಒಂದು ಹೆಜ್ಜೆ ಹಾಕಿ. ಎಸ್, ರೆಡಿ? ಖುಷಿ ಇದೆ ಯಾ 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 ಅಂತ ಸ್ಟೇ ಪೋಲಮ್ಮ ಹೇಳಿ. ರೋಲ್ ಆಕ್ಷನ್. ಅಲ್ಲ ಮತ್ತೆ ಖುಷಿ ಆಗಲ್ವಾ? ಮತ್ತೆ ಖುಷಿ ಆಗಲ್ವಾ? ಖುಷಿ ಚಾರು ರೆಡಿ, ಇವರು ನಿಂಚು ರೆಡಿ ಆಕ್ಷನ್. ಮತ್ತೆ ಖುಷಿ ಆಗುದಿಲ್ವಾ? ಆಕ್ಷನ್. ಓಕೆ ಸೂಪರ್. ಕಾಂತ ರಾಮಾಚಾರಿ ಬಗ್ಗೆ ಏನು ಮಾಡ್ತೀರಾ? ಆಕ್ಷನ್. ರಾಮಾಚಾರಿ ಏನು ಯೋಚನೆ ರಾಮಾಚಾರ್ಯ ಲವ್ ಮಾಡ್ತಿದ್ಯಾ ಚಾರು? ಇದು ಕನ್ಫರ್ಮ್. ಬಿಹೇವಿಯರ್ ಸಾಕಷ್ಟೇ ಸೈಲೆನ್ಸ್ ರೆಡಿ ರೋಲ್. ಆಯ್ತಲ್ಲ ಅದು ಹೋಗೋಕೆ ರೋಲ್. ಆಕ್ಷನ್. ನಿಮ್ ಬಿಹೇವಿಯರ್ ಎಲ್ಲ ನೋಡ್ತಿದ್ರೆ ನೀವು 100% ರಾಮಾಚಾರ್ಯನ ಲವ್ ಮಾಡ್ತಾ ಇದ್ದೀರಿ, ಇದು ಕನ್ಫರ್ಮ್. ಓಕೆ ಮೇಡಮ್, ಒನ್ ಅವರ್ ಐ ವಿಲ್ ಬಿ ಬ್ಯಾಕ್. ಹೋಗ್ತೀರಿ ಮೇಡಮ್, ಎಕ್ಸಿಟ್ಟು ಆಮಂಗೆ ಹೋಗ್ಬೋದಾ? ಇವ್ರಿಗೆ ಮಿಂಚಿಗೆ ನಾನು ಋತುಗೋಸ್ಕರ ಕಾಯ್ತಿರ್ತೀನಿ ಚಾರು, ನಿನ್ನ ಕನ್ಫರ್ಮೇಷನ್ ಟೆಸ್ಟ್ಗೆ ಆಲ್ ದ ಬೆಸ್ಟ್. ಇದನ್ನ
ನಿನ್ನ ಬಿಹೇವಿಯರ್ ನೋಡ್ತಿದ್ರೆ 100% ನೀನು ರಾಮಾಚಾರ ಲವ್ ಮಾಡ್ತೀಯ ಸರ್, ಇದು ಕನ್ಫರ್ಮ್. ಓಕೆ ತೊಳಿ ಅಕ್ಷಯ್, ರಾಮಾಚಾರ್ಯ ಬಗ್ಗೆ ಏನು ಯೋಚನೆ ಮಾಡ್ತೀನಿ ಅಂತ ಯೋಚನೆ ಮಾಡಬೇಡ. ನೀನು ರಾಮಾಚಾರ್ಯ ಬಗ್ಗೆ ಏನು ಯೋಚನೆ ಮಾಡ್ತೀನಿ ನೀನು ಹೇಳ್ಬಿಡಿ ವಿಚಾರ ವಿಚಾರ ಮಾತ್ರ ರಿಯಾಕ್ಷನ್ ಅಕ್ಷನ್ ಕನ್ಫ್ಯೂಷನ್ ಲುಕ್ಕವೇ ಯೋಚನೆ ಹೌದಲ್ವಾ. ರಾಮಾಚಾರ್ಯ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಲ್ಲ ಚಾರು, ಬೆಳಗಿಂದ ರಾಮಾಚಾರ್ಯ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡ್ತಿದ್ಯಲ್ಲ, ನಿನ್ ಪಾಲ್ಗಾವ್ ನೀನು ಅಂತ ನಿನ್ ಮನ್ಸು ಹೇಳ್ತಿಲ್ವಾ? ಓಕೆ ಅದೆಲ್ಲ ಆಗೋಗಿದೆ ರೀ, ರಿಯಾಕ್ಷನ್ ಆಗ್ತಾ ಇದ್ದೀನಿ ನೋಡಿ. ಹಾ ಮೇಡಮ್, ನೀವೀಗ ಕನ್ಫರ್ಮ್ ಮಾಡ್ಬೇಕಾದ್ರು ನೀನಲ್ಲ ನಾನು.